ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಬರ್ಗಿ ಗೌಡ ವ್ಲಾಗ್. ಹಾಗೆ ಗಿಡಗಳಿಗೆ ನಾವು ಬೆಳೆಸೋದಕ್ಕಿಂತ ಗಿಡಗಳಿಗೆ ಏನೇನು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಹಾಗೆ ಈ ವಿಡಿಯೋದಲ್ಲಿ ನಾನು ಬಯೋ ಎಂಜಿಮ್ನ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೊಸದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಲಂತ ಹೋಗಿ ಕೊಟ್ಟರೆ ನಾಲ್ಕು ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಬರುತ್ತೆ. ಸಾಮಾನ್ಯವಾಗಿ ಗಡ್ಡೆಯಿಂದ ಅಂದರೆ ಬಲ್ಬಿಂದ ಗ್ರೋ ಮಾಡ್ತಾರೆ. ಹಾಗೆ ಒಂದು ಬಲ್ಬ್ನ ಹಾಕಿದ್ರೆ ಮೂರ್ನಾಲ್ಕು ಗಿಡಗಳು ಬರುತ್ತೆ. ಸೀಡ್ಸಿಂದ ಗ್ರೋ ಮಾಡಿದ್ರೆ ಒಂದೇ ಗಿಡ ಸೀಡ್ಸ್ಗೆ ಒಂದೇ ಪ್ಲಾಂಟ್ ಬರುತ್ತೆ. ಸೊ ಅದು ಸರ್ವೇ ಸಾಮಾನ್ಯ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ನಾನು ಫಸ್ಟ್ ಸ್ಟಾರ್ಟಿಂಗ್ ಡೌಟಲ್ಲಿ ಹಾಕಿದ್ದು ಕೂಡ ನನಗಂತೂ ಗೊತ್ತಿರಲಿಲ್ಲ ಸೀಡ್ಸಿಂದ ಗ್ರೋ ಮಾಡ್ಬೋದು ಅಂತ. ಹಾಗೆ ಸೀಡ್ಸ್ ಹಾಕಿದ್ಮೇಲೆ ಅದು ಒಂದು ಸಣ್ಣ ಪಾಟಲ್ಲಿ ಹಾಕಿದ್ದೆ. ಆಮೇಲೆ ಆ ಪಾಟ್ಗಾಗಿ ಇವಾಗ ಈ ಪಾಟಲ್ಲಿ ಹಾಕಿದ್ದೀನಿ. ಗಿಡ ಇವಾಗ ತುಂಬ ದೊಡ್ಡದಾಗಿದೆ, ಏನಿಲ್ಲ ಅಂದ್ರೂ 3 ಮಂತ್ಸ್ ಮೇಲೇ ಆಗಿದೆ, ಇನ್ನೂ ಹೂ ಕೊಟ್ಟಿಲ್ಲ. ಆದರೆ ಜಾಸ್ತಿ ಮಳೆ ಬಂದಿದ್ದರಿಂದ ಎಲೆಗಳು ಒಂಥರ ಹಳದಿ ಆಗಿ ಉದುರುವಂಥ ಚಾನ್ಸಸ್ ಇತ್ತು. ಹಾಗೆ ಗಿಡನೂ ಗ್ರೋತ್ ಆಗ್ತಿಲ್ಲ. ಹಾಗೆ ಈ ಪಾಟಲ್ಲಿ ಹಾಕಿದ ಯಾವುದೇ ಗಿಡಗಳಾದರೂ ಗ್ರೋತ್ ಆಗಲ್ಲ, ಅದು ಏನೋ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲ ನೀಟಾಗಿ ಹೋಲ್ ಕೊಟ್ಟರು ಗಿಡ ಗ್ರೋತ್ ಆಗಲ್ಲ. ಟೆಸ್ಟಿಂಗಿಗೆ ಅಂತ ಹೇಳಿಬಿಟ್ಟು 4 ಗಿಡಗಳನ್ನ ಒಂದೇ ಪಾಟಲ್ಲಿ ಹಾಕಿದ್ದೀನಿ ಕೂಡ. ಇವಾಗ ನೋಡಬೇಕು ಅದು ಬೇರೆ ಬೇರೆ ಪಾಟ್ಗೆ ಹಾಕೋದು ಏನು ಅಂತ. ಹಾಗೆ ಇದರಲ್ಲಿ ಬಲ್ಬ್ ಹೇಗಾಗಿದೆ ಅಂತ ಅದನ್ನೆಲ್ಲ ನೋಡಬೇಕು ಕೂಡ. ಹಾಗೆ ನನಗೊಂದು ಡೌಟ್ ಇತ್ತು, ಸೀಡ್ಸಿಂದ ಗ್ರೋ ಮಾಡಿದ್ರೆ ಬಲ್ಬ್ ಆಗುತ್ತಾ ಏನು ಅಂತ. ಸೊ ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ನೀವು ವಿಡಿಯೋಸ್ನ ನೋಡಿ, ಡೇಲಿಯ ಪ್ಲಾಂಟ್ ಬಗ್ಗೆನೇ 2 ವಿಡಿಯೋಗಳನ್ನ ಮಾಡಿದ್ದೀನಿ, ಹೇಗೆ ಕೇರ್ ಮಾಡೋದು. ಹಾಗೆ ಸೀಡ್ಸಿಂದ ಗ್ರೋ ಮಾಡಿದ್ರೆ ಬಲ್ಬ್ ಬರುತ್ತಾ ಅಂತ ಈ ವಿಡಿಯೋಸ್ ಎಲ್ಲ ನೋಡಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಸಣ್ಣ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ದೀನಿ. ಈ ಗಿಡ ತುಂಬ ದೊಡ್ಡದಾಗಿ ಬೆಳೆದಿದೆ, ಆದರೆ ಇನ್ನೂ ಹೂ ಕೊಟ್ಟಿಲ್ಲ. ಸ್ಟೆಮ್ ಎಲ್ಲ ತುಂಬ ದಪ್ಪವಾಗಿ ಇದೆ ಕೂಡ. ಆದರೆ ಈ ಗಿಡಕ್ಕೆ ಇಷ್ಟು ಮಣ್ಣು ಸಾಕಾಗಲ್ಲ, ಇಷ್ಟು ಸಣ್ಣ ಪಾಟು ಸಾಕಾಗಲ್ಲ, ಇದಕ್ಕೆ ದೊಡ್ಡ ಪಾಟ್ ಬೇಕಾಗುತ್ತೆ. ಇದನ್ನು ನೋಡೋಣ, ಟೈಮ್ ಸಿಕ್ಕಿಲ್ಲ ನನಗಿನ್ನು ರೀಪಾಟ್ ಮಾಡೋದಕ್ಕೆ. ಹಾಗೆ ಇದನ್ನು ಇನ್ನೊಂದು ಪಾಟಲ್ಲಿ ರೀಪಾಟ್ ಮಾಡಿದ್ದೀನಿ ಕೂಡ. ಹಾಗೆ ಇದನ್ನು ಸ್ವಲ್ಪ ದಿನ ಆದಮೇಲೆ ಟೆರೆಸ್ ಮೇಲೆ ಇಡ್ತೀನಿ, ಯಾಕೆಂದರೆ ಎಲೆಗಳು ನೋಡ್ತಾ ಇರ್ಬೋದು ಯಾವ ಥರ ಆಗ್ತಾ ಇದೆ ಅಂತ. ಹಾಗಾಗಿ ಇದಕ್ಕೊಂದು ಒಳ್ಳೆ ಫರ್ಟಿಲೈಸರ್ ಮಾಡಿಬಿಟ್ಟು ನಾನು ಗಿಡನ ಮೇಲಿಡೋವಂಥದ್ದು. ಈಗಷ್ಟೇ ಕಾಂಪೋಸ್ಟ್ ಹಾಕಿ ರೀಪಾಟ್ ಮಾಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಕಾಂಪೋಸ್ಟ್ ಕೊಡೋಕೆ ಹೋಗಲ್ಲ. ಒಂದು 2-3 ದಿನ ಬಿಟ್ಟು ಆದಮೇಲೆ ನಾನು ಇದಕ್ಕೆ ಬಯೋ ಎಂಜಿಮ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೊಟ್ಬಿಟ್ಟು ನಾನು ಟೆರೆಸ್ ಮೇಲೆ ಇಡ್ತೀನಿ. ಇರ್ಬೋದು ಇಲ್ಲಿ ನಾನು ಬೆಲ್ಲ ತಗೊಂಡಿದ್ದೀನಿ, ಹಾಗೆ ಇಲ್ಲಿ ನಿಂಬೆ ಹಣ್ಣು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ರಸನ ಹಿಂಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಗ್ಲಾಸ್ ವಾಟರ್ನ ತಗೊಂಡಿದ್ದೀನಿ. ಸೊ ಇದನ್ನು ಏನಕ್ಕೆ ಅಂತ ಹೇಳಿದ್ರೆ 1 ಕಪ್ ಬೆಲ್ಲನ ತಗೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ಈ ರೀತಿ ವಾಟರ್ ಬಾಟ್ಲನ್ನ ತಗೊಂಡಿದ್ದೀನಿ. ಯೂಶ್ವಲಿ ನಾನು ದೊಡ್ಡ ವಾಟರ್ ಬಾಟ್ಲ ತಗೊಳ್ತೀನಿ, ಆದರೆ ಇದು ಯೂಸ್ ಆಗುತ್ತೆ ಅಂತ. ಸೊ ಇದನ್ನು ತೊಗೊಳ್ತಾ ಇದ್ದೀನಿ. ಇಷ್ಟೇ ಬೇಕಾಗಿರೋದು ಬಯೋ ಎಂಜಿಮ್ ಮಾಡೋದಕ್ಕೆ. ನಾನು ಇದರಲ್ಲಿ ಬೆಲ್ಲ ಯಾವ ಥರ ಅಂದರೆ, ಇದು 3-1% ಈ ರೀತಿಯಲ್ಲಿ ಹಾಕೋಬೇಕಾಗುತ್ತೆ. ಇದು 3% ಜಾಸ್ತಿ ಇರಬೇಕು, ಇದು 1-2% ಇರಬೇಕು, ಇದು 1%ಲೇ ಇರಬೇಕು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬೆಲ್ಲ ಹಾಳಾಗಿಲ್ಲ, ಆದರೆ ಇದು ಏನಾಗಿದೆ ಅಂದರೆ ಗಿಡಕ್ಕೆ ಹಾಕೋಕ್ಕೆ ಅಂತಲೇ ಇಟ್ಕೊಂಡಿರ್ತೀನಿ. ಸೊ ಇದು ಬೆಲ್ಲ ಜಾಗರಿ ಪೌಡರು, ನೋಡ್ತಾ ಇರ್ಬೋದು. ಸೊ ತೋರ್ಸೋಕ್ಕೋಸ್ಕರ ನಾನು ಈ ಬಟ್ಟಲ್ಗೆ ಹಾಕ್ತಿರೋದಷ್ಟೇ, ಇಲ್ಲ ಅಂದಿದ್ರೆ ನಾನು ಡೈರೆಕ್ಟಾಗಿ ಬಾಟಲ್ಗೆ ಹಾಕ್ತಾ ಇದ್ದೆ. ಮುಂಚೆನೇ ಹೇಳ್ದಂಗೆ ಇಲ್ಲಿ 3% ಒಂದು ಬಟ್ಲು ಬತ್ತಿನಲ್ಲಿ ನಾನು ನಿಂಬೆಹಣ್ಣ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಕಲೆಕ್ಟ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ನೀವು ಡೈರೆಕ್ಟಾಗಿ ತಂದು ಅದನ್ನು ಸ್ವಲ್ಪ ರಸನ ಹಿಂಡಿಬಿಟ್ಟು ನೀವು ಇಟ್ಕೋಬೋದು, ಇಲ್ಲ ರಸ ಸಮೇತನೂ ಹಾಕ್ಬೋದು. ಆದರೆ ಜಾಸ್ತಿ ಅದರಲ್ಲಿ ಗ್ಯಾಸ್ ಕ್ರಿಯೇಟ್ ಆಗೋದ್ರಿಂದ ರಸನ ತೆಗೀರಿ ಅಂತ ಹೇಳ್ತೀನಿ ಅಷ್ಟೇ. ಇದೊಂದು ಒಳ್ಳೆ ಗಿಡಕ್ಕೆ ಫರ್ಟಿಲೈಸರ್ ಅಂತ ಹೇಳ್ಬೋದು, ಇದೊಂದು ಜೀವಾಮೃತ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಇದೆ. ಬೆಲ್ಲ ಅಂದರೆ ಜಾಗರಿ ಪೌಡರು, ಅಂದರೆ ಸ್ವಲ್ಪ ನೀರು ಇದಾಗಿ ಸೇರಿಕೊಂಡಿದ್ದು ಇದಾಗಿದೆ ಅಷ್ಟೇ, ಏನಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಗ್ಲಾಸ್ ವಾಟರ್ನ ತಗೊಂಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಬನಾನದ ಇದರೊಳಗಡೆ ನಾನು ಅಥವಾ ನಾವು ಯಾವುದೇ ತರಕಾರಿಯಿಂದ ಮಾಡ್ಕೊಂಡಿರೋಂಥ ಕಾಂಪೋಸ್ಟ್ ಆಗಿರ್ಬೋದು, ಅದರಿಂದ ಹುಳಗಳು ಬರುತ್ತೆ, ಹಾಗೆ ಸ್ಮೆಲ್ ಬರುತ್ತೆ. ಇದನ್ನು ಅದೇ ರೀತಿ ಆಗುತ್ತಾ? ಇಲ್ಲ, ಯಾವುದೇ ರೀತಿ ಸ್ಮೆಲ್ಲು ಬರೋದಿಲ್ಲ, ಹಾಗೆ ಹುಳನೂ ಆಗೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಗಮ್ ಅಂತಿರುತ್ತೆ ಅಂದರೆ, ನಿಂಬೆಹಣ್ಣಿನಿಂದ ಮಾಡಿರೋದ್ರಿಂದ ಇನ್ನೂ ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ, ಹಾಗೆ ಯಾವುದೇ ರೀತಿ ಹುಳ ಏನು ಬರೋದಿಲ್ಲ.
ಹಾಗೆ ಬಾಟಲ್ಗೆ ಹಾಕಬೇಕಾದ್ರೆ ಬರ್ತಿ ಹಾಕ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಗ್ಯಾಸ್ ಬರುತ್ತೆ, ಹಾಗಾಗಿ ಬಾಟಲ್ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಅರ್ಧದಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ನನ್ನ ಹತ್ರ ತುಂಬ ಬಯೋ ಎಂಜಿಮ್ ಮಾಡಿಟ್ಕೊಂಡಿರೋದ್ರಿಂದ ನಿಮಗೆ ದೋಸೆಗಾಗಿ ಸ್ವಲ್ಪ ಅಷ್ಟೇ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಬಾಟಲಲ್ಲಿ ನಾನು ತುಂಬಿ ಇಟ್ಕೊಂಡಿರ್ತೀನಿ ಕೂಡ. ತುಂಬ ನೀರ್ ಥರ ಆಗಿರುತ್ತೆ, ಅಲ್ಲಿವರೆಗೂ ವೇಯ್ಟ್ ಮಾಡಬೇಕಾಗತ್ತೆ. ಅಂದರೆ 3 months ಟೈಮ್ ತೊಗೊಳುತ್ತೆ ಅದು ಬಯೋ ಎಂಜಿಮ್ ನನಗೆ ಕ್ಲಿಯರಾಗಿ ಸೆಟ್ ಆಗೋದಕ್ಕೆ 3 months ತೊಗೊಳುತ್ತೆ. ಅದರ ರಿಸಲ್ಟ್ ಬರೋದಕ್ಕೆ 3 months ತೊಗೊಳುತ್ತೆ. ನೀವು ಬೇಕಾದರೆ ಇದು ಕರಗಿ ಗಿಡಕ್ಕೆ ಹಾಕ್ಬೋದು, ಒಂದು ತಿಂಗಳಾಗೋಷ್ಟರೊಳಗೆ. ಇದಕ್ಕೆ ಹಿಂಗು ಬೇಕಾದ್ರೆ ನೀವು ಸೇರಿಸ್ಕೋಬೋದು. ಹಾಗೆ 2 ದಿನ ಆದಮೇಲೆ ನೋಡಿ ಈ ರೀತಿ ಗ್ಯಾಸ್ ಬರುತ್ತೆ. ಪ್ರತಿನಿತ್ಯ ಈ ರೀತಿ ಬಾಟಲಲ್ಲಿ ಮುಚ್ಚಳನ ಓಪನ್ ಮಾಡಿಬಿಟ್ಟು ಈ ಥರ ಗ್ಯಾಸ್ ಬಿಟ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಬೇಕಾಗತ್ತೆ. ಈ ರೀತಿ ಪ್ರತಿದಿನವೂ ಮಾಡಬೇಕು. ತೆಗೆದ ಮೇಲೆ ಈ ರೀತಿ ಗ್ಯಾಸ್ ಹೋಗುತ್ತೆ. ಇದು ರೆಡಿಯಾಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಾವು ಮುಚ್ಚಳ ತೆಗೆದಾಗ ಈ ರೀತಿ ಗ್ಯಾಸ್ ಬರೋದಿಲ್ಲ, ಫುಲ್ ಇದೆಲ್ಲ ಕರ್ಗೋಗಿರುತ್ತೆ. ಏನಿದೆ ಅದು ನಿಂಬೆ ಹಣ್ಣೇನಿದೆ ಅದೆಲ್ಲ ಕರ್ಗೋಗಿರುತ್ತೆ, ಆವಾಗ ನೀರು ಥರ ಆಗಿರುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ. 3 months ಆದಮೇಲೆ ಅದು ಆಗುತ್ತೆ. ಗೊತ್ತಿಲ್ಲ ಅಂದರೆ ಡೇಟಾ ಅದ್ರ ಬಾಟಲ್ ಮೇಲೆ ಬರೆದಿಟ್ಕೋಬೋದು ಕೂಡ. ಒಂದು ಬಕೆಟ್ ನೀರಿಗೆ ಒಂದು 1/2 glass ಬಯೋ ಎಂಜಿಮ್ ಹಾಕಿ ಎಲ್ಲ ಗಿಡಗಳಿಗೂ ಕೊಡ್ಬೋದು ಕೂಡ. ನೀವು ಮನೆ ಹೊರಸೋದಕ್ಕೂ ಅದನ್ನು ಯೂಸ್ ಮಾಡ್ಕೋಬೋದು, ಪಾತ್ರೆ ತೊಳೆಯೋದಕ್ಕೂ ಯೂಸ್ ಮಾಡ್ಕೋಬೋದು. ಹಾಗೆ ಎಲ್ಲ ಗಿಡಗಳಿಗೂ ನಾನು ಇದನ್ನು ಹಾಕ್ತಾ ಇರ್ತೀನಿ. ಹಾಗಾಗಿ ಗಿಡಗಳು ತುಂಬ ಹೆಲ್ದಿಯಾಗಿ ಬರುತ್ತೆ. ನಾವು ಹೇಗೆ ಊಟ ಮಾಡ್ತೀವೋ ಗಿಡಗಳಿಗೂ ಅದೇ ರೀತಿ ವೆರೈಟಿ ಆಫ್ ವೆರೈಟಿ ಫರ್ಟಿಲೈಸರ್ನ ಕೊಡ್ತಾ ಇರಬೇಕು, ಅದಕ್ಕೂ ಒಳ್ಳೆ ಪೋಷಕಾಂಶಗಳು ಸಿಗ್ತಾ ಇರಬೇಕು. ಹಾಗಾಗಿ ಈ ರೀತಿ ಮಾಡಿದ್ರೆ ಗಿಡಗಳು ಹೆಲ್ತಿಯಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.